पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಒಬ್ಬರು ಯಾವತ್ತೂ ಇದ್ದೇ ಇರ್ತಾರೆ ನನಗೆ ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ ಅದು ನಾನು ನಂಬಿರೋ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ಇಂದು ಅದ್ಭುತವಾದ ಒಂದು ಮಾಹಿತಿ ಒಂದಿಗೆ ಮಹಿಮೆ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ನೋಡ್ತಾ ಇದ್ರೆ, ಹಾಗೆ ಪ್ರತಿನಿತ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋ ನೋಡ್ತಾ ಇದ್ರೆ, ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರವಣಿಗೆ ಮೂಲಕ ನನಗೆ ಕಮೆಂಟನ್ನ ಮಾಡಿ. ಸ್ನೇಹಿತರೆ, ಗುರುಗಳ ಮಹಿಮೆನ ಹೇಳೋದಿಕ್ಕೆ ಕೇಳೋದಿಕ್ಕೆ ನಾವೆಲ್ಲರೂ ಕೂಡ ಪುಣ್ಯ ಮಾಡಿದ್ದೀವಿ ಅಂತಲೂ ಕೂಡ ಅನಿಸುತ್ತೆ. ರಾಯರ ಮಹಿಮೆ ಅಪಾರ ಅಂತಲೂ ಕೂಡ ಹೇಳಬಹುದು. ಕಲಿಯುಗದ ಕಲ್ಪವೃಕ್ಷರು ಕಾಮಧೇನುಗಳು ಅಂತಲೂ ಕೂಡ ನಾವೆಲ್ಲರೂ ಕೂಡ ಪ್ರತಿನಿತ್ಯ ನಾವು ರಾಯರಲ್ಲಿ ಬೇಡುವಂಥದ್ದು ಕರುಣಿಸಿ ಗುರುಗಳೇ ಅಂತ ಅಲ್ವಾ. ಹಾಗೆ ಮಹಿಮೆನ ಒಬ್ಬರು ನನ್ನ ಜೊತೆ ಹೇಳ್ಕೊಂಡಿದ್ದಾರೆ. ಆ ಮಹಿಮೆನ ಅವರ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ನ ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ. ಅವರ ಬದುಕಿನಲ್ಲಿ ಸಾಲು ಸಾಲು ರಾಯರ ಪವಾಡಗಳನ್ನ ನನ್ನ ಜೊತೆ ಹೇಳ್ಕೊಂಡಿದ್ದಾರೆ. ಅಸೂಸು ಆಗ್ತಾನೆ ಹುಟ್ಟಿರುವಂಥ ಮಗುವಿಗೆ ಜೀವದಾನ ಮಾಡಿರುವಂಥವರು ನಮ್ಮ ರಾಯರು. ವೈಜ್ಞಾನಿಕ ಲೋಕಕ್ಕೆ ಸವಾಲು ಅಂತ ಹೇಳ್ಬೋದು ಮೃತ್ತಿಕಾ ಪ್ರಸಾದವನ್ನು. ಅದ್ಭುತ ಅನಿಸುತ್ತೆ ಸ್ನೇಹಿತರೆ, ರೋಮಾಂಚನ ಅನಿಸುತ್ತೆ. ಖಂಡಿತ ರಾಯರ ಭಕ್ತರಾಗಿದ್ದರೆ, ನೀವು ರಾಯರ ಮಕ್ಕಳಾಗಿದ್ದರೆ ಖಂಡಿತ ನಿಮ್ಮ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ರಾಯರ ಪವಾಡನ ಕೇಳಿದ್ರೆ. ಅದ್ಭುತವಾದ ಮಹಿಮೆನ ಅವರ ಬದುಕಿನಲ್ಲಿ ಸಾಲು ಸಾಲಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಮಾತಾಡಿರುವಂಥದ್ದನ್ನೇ ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ. ಅವರ ಬದುಕಿನಲ್ಲಿ ಏನೆಲ್ಲ ಮಹಿಮೆಯಾಯಿತು, ಅವರ ಮಗಳ ಮದುವೆಯಲ್ಲಿ ರಾಯರ ಆ ಅನುಷ್ಠಾನದಿಂದ ಆ ಮದುವೆ ಎಂದೂ ಕೂಡ ಅವರು ಊಹೆ ಮಾಡಿರದ ರೀತಿಯಲ್ಲಿ ವಿಜೃಂಭಣೆಯಿಂದ ಮದುವೆ ಆಗುತ್ತೆ. ಜೊತೆಗೆ ಮದುವೆಯಾಗಿ 6-7 ವರ್ಷ ಆಗಿರುತ್ತೆ, ಮಕ್ಕಳಾಗಿರಲ್ಲ ಅವರ ದೊಡ್ಡ ಮಗಳಿಗೆ. ಆ ಹೆಣ್ಮಗಳಿಗೂ ಕೂಡ ರಾಯರ ಒಂದು ಅನುಷ್ಠಾನ ಹೇಳಿಕೊಟ್ಟು, ಜೊತೆಗೆ ಇವಾಗ ಆಕೆ ಅವರ ದೊಡ್ಡ ಮಗಳು 7 ತಿಂಗಳ ಗರ್ಭಿಣಿ ಇದ್ದಾರೆ. ಜೊತೆಗೆ ಅವರ ಸಂಬಂಧಿಕರ ಮಗು ಯಾವ ರೀತಿ ಅಂತ ಹೇಳಿದ್ರೆ, ಕಣ್ಣು ಬಿಡದ ಡಾಕ್ಟ್ರು ಹೇಳ್ತಾರೆ ಮಗು ಹತ್ರೆ ಕಣ್ಣು ಬಿಟ್ಟರೆ ನಾವು ಟ್ರೀಟ್ಮೆಂಟ್ನ ಕೊಡಬಹುದು. ಮಗುಗೆ ತಾಯಿ ಹೊಟ್ಟೆಲೆ ಶುಗರ್ ಬಂದಿರುತ್ತೆ, ಅದು ಯಾರ ಗಮನಕ್ಕೂ ಕೂಡ ಗೊತ್ತಾಗಲ್ಲ, ಪ್ರೆಗ್ನೆಂಟಲ್ಲೇ ಗೊತ್ತಾಗುತ್ತಂತೆ. ಆ ತಪಾಸಣೆ ಪ್ರತಿ ತಿಂಗಳು ಏನು ಚೆಕಪ್ ಮಾಡಿಸ್ಕೊಳ್ತಾ ಇದ್ರು ಆ ಡಾಕ್ಟ್ರು ಅವ್ರಿಗೆ ಸರಿಯಾಗಿ ಹೇಳ್ದೇ ಡೆಲಿವರಿ ಆದಮೇಲೆ ಆ ಮಗುವಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಮಗು ಮುಚ್ಚಿದಂಥ ಕಣ್ಣನ್ನು ತೆಗೆದು ನೋಡೋದು ಕೂಡ ಕಷ್ಟ ಆಗ್ತಾ ಇರುತ್ತೆ. ಗಂಡು ಮಗು ಆಗಿರುತ್ತೆ, ಆ ಮನೆಯವರಿಗೆ ಕೊಟ್ಟಂತೆ ಕೊಟ್ಟು ಏನಪ್ಪ ನಮಗೆ ಈಗ ಮಗುನ ಉಳಿಸ್ಕೊಳ್ಳೋದು ಹೇಗೆ ಎನ್ನುವಂಥ ಆ ಸಂದರ್ಭದಲ್ಲಿ ಮೃತ್ತಿಕಾ ಪ್ರಸಾದ ಮಹಿಮೆ ಮಾಡಿದೆ. ಒಂದು ವಾರ ICUಅಲ್ಲಿ ಇರುವಂಥ ಮಗುಗೆ ಕಣ್ಣು ಬಿಟ್ಟಿಲ್ಲ, ಮಗು ಅಳ್ತನೂ ಇಲ್ಲ, ಮಗು ಹತ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತ ಹೇಳಿರ್ತಾರೆ. ನೋಡಿ, ಮೃತ್ತಿಕಾ ಪ್ರಸಾದನ ತಗೊಂಡೋಗಿ ಮಗುವಿನ ಬಾಯಿಗೆ ಒಂದು ಚಿಟಿಕಿ ಹಾಕಿ ಅಲ್ಲಿಂದ ಅವರು ಡೋರ್ ಹತ್ರನೇ ಬಂದಿಲ್ಲ, ಮಗು ಜೋರಾಗಿ ಅಳುತ್ತಂತೆ. ಜೋರಾಗಿ ಅತ್ತಿ ಕಣ್ಣು ಬಿಟ್ಟು ಅವರ ಆ ಮಗುವಿನ ಅಳುವಿನ ಕೇಳಿ ಮನೆಯವರೆಲ್ಲರೂ ಕೂಡ ಆನಂದ ಭಾಸ್ವದೊಂದಿಗೆ ಇದೆಲ್ಲ ಆಗಿದ್ದು ಪ್ರಸಾದದಿಂದ, ಮೃತ್ತಿಕೆಯಿಂದ, ರಾಯರ ಒಂದು ಮೃತ್ತಿಕಾ ಪ್ರಸಾದದಿಂದ ಇಷ್ಟೊಂದು ಅದ್ಭುತ ನಡೆಯುತ್ತೆ ಅಂತ ನಾವು ಅನಿಸೇ ಇಲ್ಲ ಅಂತ ಕೂಡ ಅವ್ರಿಗನ್ಸುತ್ತೆ. ಆ ಅನುಭವದ ಸಂದರ್ಭ ನೋಡಿ,
ಅದ್ಭುತ ಸ್ನೇಹಿತರೆ, ಇದ್ವಿ ಎಷ್ಟು ಮಹಿಮೆಯನ್ನ ಕೇಳ್ತಾ ಇದ್ವಿ. ನಮ್ಮ ಬದುಕಲ್ಲಿ ಹೋದು ಒಂದು ಕಣ್ಮುಚ್ಚಿ ಅತ್ತುವಿಲ್ಲ, ಸುಮ್ಮನೆ ಉಸಿರಾಟ ಮಾತ್ರ ಪ್ರತಿದಿನ ನೋಡ್ತಾ ಇದ್ರು. ಡಾಕ್ಟ್ರು ಮಗು ಅಳಬೇಕು ಅತ್ತರೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದ ಆ ಮಗುವಿನ ಆ ಅಳುವಿನ ಧ್ವನಿ ಕೇಳಿದ ತಕ್ಷಣ ಕುಟುಂಬದವ್ರಿಗೆ ಆದಂಥ ಆ ಕ್ಷಣ ಸ್ನೇಹಿತರೆ ಅದ್ಭುತ ಅಂತ ಅನಿಸುತ್ತೆ. ಒಂದು ಚಿಟಿಕಿ ಮೃತ್ತಿಕಾ ಪ್ರಸಾದ ಮಲಗಿರುವಂಥ ಮಗುವಿನ ನಾಲ್ಗೆ ಮೇಲೆ ಹಾಕ್ತಾರೆ. ಹಾಕಿ ಅಲ್ಲಿಂದ ಡೋರ್ ಹತ್ರ ಬಂದಿಲ್ಲ ಹೊರಗಡೆ ಹೋಗೋದಕ್ಕೆ, ಆ ಮಗುವಿನ ಆ ಚೀರಾಟ ಹಳು ಎಲ್ಲರ ಹೃದಯವನ್ನು ಕಲಕ್ಬಿಡುತ್ತೆ. ಇದು ನಡೆದಿದ್ದು ನನ್ನ ಗುರುಗಳು, ನನ್ನ ಅಂತರಂಗ ದೈವ ರಾಯರ ಒಂದು ಮೃತ್ತಿಕಾ ಪವಾಡ ಸ್ನೇಹಿತರೆ. ಅದು ಈಗ ಸದ್ಯದಲ್ಲೇ ಹೋದ ವಾರ ನಡೆದಿರುವಂತಹ ಈ ಮಹಿಮೆ ಅವ್ರ ಹತ್ರನೇ ನಿಮಗೆ ಕೇಳಿಸ್ತೀನಿ ಆಡಿಯೋ ಮೂಲಕ. ಅದ್ಭುತ ಅಂತ ಅನಿಸುತ್ತೆ. ನೀವು ಕೂಡ ಕೇಳಿ, ನನ್ನ ಜೊತೆ 10 ನಿಮಿಷ 15 ಗಂಟೆ ನನ್ನ ಜೊತೆ ಮಾತಾಡಿದ್ದಾರೆ. ಆಡಿಯೋ ರೆಕಾರ್ಡ್ ಆಗಿದೆ, ಇವತ್ತು ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಒಂದು ಸಂಕ್ಷಿಪ್ತವಾಗಿ ಮಹಿಮೆನ ಹೇಳಿಕೊಂಡು ನಾಳಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಆಡಿಯೋ ಸಾದ ರಾಯರ ಬೃಂದಾವನ ದರ್ಶನದಿಂದ ಖಂಡಿತ ಎಲ್ಲರೂ ಮೇಲೂ ಕೂಡ ರಾಯರ ಅನುಗ್ರಹ ಆಗುತ್ತದೆ. ಹಾಗೆ ಮೃತ್ತಿಕಾ ಪ್ರಸಾದದ ಬಗ್ಗೆ, ಮೃತ್ತಿಕಾ ಪ್ರಸಾದ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು, ನನ್ನ ಚಾನಲ್ ಮೂಲಕ ಹೇಳ್ತೀನಿ. ಹೀಗೆ ಮಂಗಳೂರಿನೊಬ್ಬರು ಸ್ವಲ್ಪ ದಿನದ ಹಿಂದೆ ಮೃತ್ತಿಕಾ ಪ್ರಸಾದ ವಿತರಣೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡಿದ್ರು. ಅವರೇ ಮಂಗಳೂರಿನ ಗಿರಿಜಮ್ಮ ಅನ್ನೋರು. ಮತ್ತೆ ಸ್ವಲ್ಪ ಜನಕ್ಕೆ ಪ್ರಸಾದ ಕೊಡುವಂತಹ ವ್ಯವಸ್ಥೆನ ಅವರ ಮುಖಾಂತರ ಮಾಡ್ತಾ ಇದ್ದಾರೆ. ಅದು ನನ್ನ ಚಾನಲ್ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ನೀವು ಯಾರಿಗೆ ಮೃತ್ತಿಕಾ ಪ್ರಸಾದ ಬೇಕೋ ಅವ್ರಿಗೆ ಫೋನಿನ ಮೂಲಕ ನೀವು ಮಾತಾಡ್ಕೋಬಹುದಾಗಿದೆ. ಹಾಗೆ ಇನ್ನೊಂದು ನಾನು ನನ್ನ ಚಾನಲ್ ಮೂಲಕ ಕ್ಲಾರಿಫೈ ಕೊಡ್ತೀನಿ ಸ್ನೇಹಿತರೆ. ಅವರು ಹೇಳ್ತಾ ಇರುವಂಥದ್ದು ಪೋಸ್ಟ್ ಮೂಲಕ ಕಳಿಸಿದ್ರೆ ಅದು ಪ್ರಸಾದ ಕೆಲವ್ರಿಗೆ ತಲುಪ್ತಾ ಇದೆ, ತಲುಪ್ತಾ ಇಲ್ಲ. ಆದ್ದರಿಂದ ಸ್ಪೀಡ್ ಪೋಸ್ಟ್ ನಾನು ಮಾಡ್ತೀನಿ, ಅದಕ್ಕೇನು ಖರ್ಚಾಗುತ್ತೋ ಅದನ್ನು ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇದು ನಿಮಗೆ ಬಿಟ್ಟಂಥದ್ದು ಮತ್ತು ಅವ್ರಿಗೆ ಬಿಟ್ಟಂಥದ್ದು, ನನ್ನ ಚಾನಲ್ಗೂ ಅದಕ್ಕೂ ಸಂಬಂಧ ಇರಲ್ಲ. ಆದರೆ ಪ್ರಸಾದ ವಿತರಣೆಯಲ್ಲಿ ನನ್ನ ಚಾನಲ್ ಒಂದು ಸೇತುವೆ ಆಗುತ್ತೆ, ರಾಯರ ಪ್ರಸಾದ ಇಂಥವ್ರಿಗೆ ತಲುಪಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಒಂದು ಮಾಡ್ತಿರುವಂಥ ರಾಯರ ಸೇವೆ ಅಂದ್ಕೊಳ್ತೀನಿ. ಅವರು ಗಿರಿಜಮ್ಮ ಅವ್ರು ಹೇಳ್ಕೊಳ್ತಾರೆ, ಮಂತ್ರಾಲಯದಲ್ಲಿ ನಾನು ಪ್ರಸಾದ ವಿತರಣೆ ಮಾಡಬೇಕು, ಅವರ ಹೆಸರು ಹೇಳಿದ ತಕ್ಷಣ ಪ್ರಸಾದ ವಿತರಣೆ ಮಾಡೋದಕ್ಕೆ ಅಂದಿದ್ದಕ್ಕೇ ಹೆಚ್ಚಿಗೆ ಪ್ರಸಾದ ಕೊಟ್ಟು ಕಳಿಸಿದ್ದಾರೆ. ಆದ್ದರಿಂದ ನಾನು ಅದನ್ನು ಪೋಸ್ಟ್ ಮೂಲಕ ಯಾರಿಗೆ ರಾಯರ ಅನುಗ್ರಹ ಇದೆಯೋ ಅಂಥವರ ಮನೆಗೆ ಕಳಿಸುವಂಥದ್ದನ್ನು ಮಾಡ್ತೀನಿ. ಏನು ಪೋಸ್ಟ್ಗೆ ತಗುಲುವಂಥ ಚಾರ್ಜನ್ನ ನಾನು ತಗೊಳ್ತೀನಿ ಅಂತ ಹೇಳ್ತಿದ್ರು. ಅದು ಅವ್ರಿಗೆ ಬಿಟ್ಟಂಥದ್ದು, ನಿಮಗೆ ಬಿಟ್ಟಂಥದ್ದು. ನೀವು ಅದನ್ನು ಅವ್ರ ಹತ್ರನೇ ಪರಿಪೂರ್ಣವಾಗಿ ಮಾತಾಡ್ಕೊಳ್ಳುವಂಥದ್ದನ್ನು ಮಾಡಿ ಮಂಗಳೂರಿನ ಸುತ್ತಮುತ್ತ ಬೇಕಾದರೆ ಅವ್ರಿಗೆ ಅವರು ಮಂತ್ರಿಸಿ, ಅಂದರೆ ರಾಯರ ಒಂದು ಅಷ್ಟಕ್ಷರ ಮಂತ್ರನ ಇಷ್ಟು ಪಾರಾಯಣ ಮಾಡ್ತೀನಿ ಅಂತ ಹೇಳಿ ಪಾರಾಯಣ ಮಾಡಿಕೊಂಡು ಯಾರಿಗೆ ಕಷ್ಟ ಇದೆಯೋ ಅವ್ರ ಹೆಸರು ಹೇಳಿ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿ ನಾನು ಕೊಡ್ತೀನಿ ಅಂದರೆ ಅವರ ಯಜಮಾನರಿಗೆ ಒಂದು ದಿವ್ಯ ಶಕ್ತಿ ಅಂತ ಹೇಳಿದ್ರೆ ಮಂತ್ರ ಸಿದ್ಧಿ ಮಾಡ್ಕೊಳ್ತಾರೆ ಅವರು ಅಂತ ಹೇಳಿದ್ರು. ಆ ಮಂತ್ರ ಸಿದ್ಧಿ ಮಾಡಿ ಮೃತ್ತಿಕಾ ಪ್ರಸಾದನ ನಿಮಗೆ ತಲುಪಿಸುವಂಥದ್ದನ್ನು ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರ ನಂಬರನ್ನು ಹಾಕ್ತೀನಿ. 8:30-9 ಗಂಟೆ ಸಮಯದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವರ ಮೊಬೈಲ್ ನಂಬರ್ ಹಾಕ್ತೀನಿ. ಯಾಕೆಂದರೆ ಇವಾಗಲೇ ನಂಬರ್ ಹಾಕಿದ್ರೆ ನಾನು 1 ಅವರ್ ಮಾತ್ರ ನಂಬರ್ ಇರುವಂತೆ ಮಾಡ್ತೀನಿ, ಆನಂತರ ಡಿಲೀಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಜನ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಎಲ್ಲರೂ ವಿಡಿಯೋ ನೋಡಲಿ. 9 ಗಂಟೆ ಆಗುತ್ತೆ ಅಂದ್ಕೊಳ್ತೀನಿ. 9 ಗಂಟೆ ನಂತರ ನಾನು ವಿಡಿಯೋ ಕೆಳಗಡೆ ಮಂಗಳೂರಿನ ಗಿರಿಜಮ್ಮ ಅವರ ನಂಬರನ್ನು ಹಾಕ್ತೀನಿ, ನೀವು ಅವ್ರ ಜೊತೆ ಮಾತಾಡ್ಕೋಬಹುದಾಗಿದೆ. ರಾಯರ ಇಚ್ಛೆ ಇದ್ದರೆ, ರಾಯರ ಅನುಗ್ರಹ ಇದ್ದರೆ ಖಂಡಿತ ನಿಮಗೆ ಮೃತ್ತಿಕಾ ಪ್ರಸಾದದ ಮೂಲಕ ರಾಯರು ನಿಮ್ಮ ಮನೆಗಳಿಗೆ ಬರ್ತಾರೆ. ನನ್ನ ಒಂದು ಸೇವೆ ಅಂತ ನಾನು ಕೂಡ ಭಾವಿಸ್ತೀನಿ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲಿಂದ ಇದು ರಾಯರೇ ನಡೆಸುತ್ತಿರುವಂಥ ಒಂದು ಇಚ್ಛೆ ಪ್ರಕಾರ ನಡೆಯುತ್ತಾ ಇರೋದ್ರಿಂದ ಎಲ್ಲಾನು ಕೂಡ ನಾನು ರಾಯರಿಂದನೇ ಅಂತ ಭಾವಿಸ್ತೀನಿ. ಆದ್ದರಿಂದ ನಿಮ್ಮೆಲ್ರಿಗೂ ಕೂಡ ಯಾರೆಲ್ಲ ಮೃತ್ತಿಕಾ ಪ್ರಸಾದ ಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರೋ ಅಂಥವರು ಮಂಗಳೂರಿನ ಗಿರಿಜಮ್ಮ ಅವರಿಗೆ ಕಾಲ್ ಮಾಡಿ ಪ್ರಸಾದನ ನಿಮಗೆ ಕಳಿಸ್ಕೊಡುವಂಥದ್ದನ್ನು ಮಾಡ್ತಾರೆ. ಇವತ್ತಿನ ವಿಡಿಯೋ ಗುರುಗಳ ಮಹಿಮೆಯ ವಿಡಿಯೋ,
ಪವಾಡದ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮೃತ್ತಿಕೆಯ ಮಹತ್ವ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಹಾಗೆ ಮೃತ್ತಿಕೆ ಬಳಸೋದು ಹೇಗೆ, ಮಹತ್ವ ಏನು, ನನ್ನ ಚಾನಲ್ನಲ್ಲೇ ವಿಡಿಯೋಗಳಿವೆ, ದಯವಿಟ್ಟು ಸರ್ಚ್ ಮಾಡಿ ನೀವು ನೋಡಿ, ಹಳೆಯ ವಿಡಿಯೋಗಳನ್ನ ನೋಡಿ. ತುಂಬ ಜನ ಕೇಳ್ತಾ ಇದ್ದೀರಾ ಮೃತ್ತಿಕಾ ಪ್ರಸಾದನ ಹೇಗೆ ಬಳಸೋದು, ಹೇಗೆ ನಿಯಮನ ಪಾಲನೆ ಮಾಡೋದು ಅಂತ ಹೊಸದಾಗಿ ಬಂದವರೆಲ್ಲ ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ. ದಯವಿಟ್ಟು ಚಾನಲ್ನಲ್ಲೇ ವಿಡಿಯೋಗಳಿವೆ, ಖಂಡಿತ ನೋಡಿ. ಮೊನ್ನೆಯೂ ಕೂಡ ಮೃತ್ತಿಕೆ ಮಹತ್ವ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ನೀವು ವಿಡಿಯೋಗಳನ್ನ ಚೆಕ್ ಮಾಡಿದರೆ ನನ್ನ ಚಾನಲ್ನಲ್ಲೇ ತುಂಬ ವಿಡಿಯೋಗಳನ್ನ ನಾನು ಮೃತ್ತಿಕೆಯ ಬಗ್ಗೆ, ಮಂತ್ರಾಕ್ಷತೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 9 ಗಂಟೆ ನಂತರ ವಿಡಿಯೋ ಕೆಳಗಡೆ ನಂಬರ್ ಹಾಕ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ ನಿಮ್ಮ ವಿಳಾಸ ಹಾಗೂ ನೀವು ಅವ್ರ ಜೊತೆ ಮಾತಾಡ್ಕೋಬಹುದಾಗಿದೆ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಪ್ರೀತಿಯ ಧನ್ಯವಾದಗಳು.